ಹಾಯ್ ಎವ್ರಿವನ್, ಎಲ್ಲ SLC ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇನ್ನೇನು ಮಾರ್ಚ್ 29ರಿಂದ SLC ಮೈನ್ ಎಕ್ಸಾಮ್ ಕೂಡ ಶುರು ಆಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಮೊದಲು ಗೊಂದಲ ಕೂಡ ಇದೆ. ಈಗ 5-8ನೇ ತರಗತಿ ಪರೀಕ್ಷೆ ಕೋರ್ಟಲ್ಲಿ ಕೂಡ ನಡೀತಾ ಇದೆ. ಈಗ SLC ಪರೀಕ್ಷೆ ಬಗ್ಗೆ ಇನ್ನೂ ಏನೆಲ್ಲ ಬದಲಾವಣೆ ಆಗಬಹುದು ಅಂತ ಇನ್ನೂ ಕೂಡ ಯಾವುದೇ ಮಾಹಿತಿ ಕೂಡ ಬಂದಿಲ್ಲ. ಇಲ್ಲಿ ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ, SLC ಪ್ರಶ್ನೆಪತ್ರಿಕೆ ಹೇಗಿರುತ್ತೆ, ನಾವು ಹೇಗೆ ಉತ್ತರ ಮಾಡಬೇಕು, ಎಲ್ಲದಕ್ಕೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ವಿದ್ಯಾರ್ಥಿಗಳಿಗೆ ಈ ವರ್ಷ ಪ್ರಶ್ನೆಪತ್ರಿಕೆ ಹೇಗಿರುತ್ತೆ ಅಂತ ಆಲ್ರೆಡಿ ನೋಟಿಫೈನ ಮಾಡಿದ್ದಾರೆ. ಕಂಪೇರ್ ಮಾಡಿದ್ರೆ ಕಳೆದ ವರ್ಷದಿಂದ ಈ ವರ್ಷ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು ಮಟ್ಟದಲ್ಲಿ ಕಠಿಣತೆ ಒಳಗೊಂಡಿರುತ್ತೆ. ಆದರೆ ಅದಕ್ಕೆ ಕಾಂಪನ್ಸೇಷನ್ ನೀಡೋಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಗ್ರೇಸ್ ಅಂಕ ಕೂಡ ಈ ಬಾರಿ ಹೆಚ್ಚಿಗೆ ಮಾಡಿದ್ದಾರೆ, ಶೇಕಡ 10% ಗ್ರೇಸ್ ಅಂಕ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಪ್ರಶ್ನೆಪತ್ರಿಕೆ ಹೇಗಿರುತ್ತೆ ಅಂತ ಹೇಳಿದ್ರೆ ಆಲ್ರೆಡಿ ನೋಟಿಫೈನ ಮಾಡಿದ್ದಾರೆ. ಮಾದರಿ ಪ್ರಶ್ನೆಪತ್ರಿಕೆಯನ್ನು ಆಲ್ರೆಡಿ ಪ್ರಕಟಣೆ ಮಾಡಿದ್ದಾರೆ, ಅದನ್ನು ವಿದ್ಯಾರ್ಥಿಗಳು ಯುಟಿಲೈಸ್ ಮಾಡ್ಕೋಬೇಕು. ಇಲ್ಲಿ ವಿದ್ಯಾರ್ಥಿಗಳಿಗೆ ಸುಲಭ, ಶೇಕಡ 30% ಸುಲಭ, ಶೇಕಡ 50% ಮೀಡಿಯಂ, ಶೇಕಡ 20% ಬಂದುಬಿಟ್ಟು ಟಫ್ ಆಗಿ ಇರುತ್ತದೆ ಅಂತೇಳಿ ನೋಟಿಫೈನ್ ಮಾಡಿದ್ದಾರೆ. ಅಂದರೆ ಫಾರ್ ಎಕ್ಸಾಂಪಲ್, 100 ಅಂಕಗಳಿಗೆ 30 ಅಂಕ ಸುಲಭ ಆಗಿರುತ್ತೆ. ಸುಲಭವಾಗಿ 30 ಅಂಕ ಅಂದರೆ ಯಾವುದೇ ವಿದ್ಯಾರ್ಥಿಗಳು 30 ಅಂಕನ ಆರಾಮಾಗಿ ಸುಲಭವಾಗಿ ಪಡೆದುಕೊಳ್ಳಬಹುದು ಓದಿದರೆ. ನಂತರ 50 ಬಂದುಬಿಟ್ಟು ಮೀಡಿಯಂ ಇರುತ್ತೆ. ಈ ಕಡೆ ಈಸಿಗೆ ಈಸಿ ಅಲ್ಲ, ಈ ಕಡೆ ಕಷ್ಟಕ್ಕೂ ಕಷ್ಟ ಇಲ್ಲ, ಆ ರೀತಿ ಮೀಡಿಯಂ ಇರುತ್ತೆ. ಆ 50 ಅಂಕ 100ಕ್ಕೆ ಮೀಡಿಯಂ ಇರುತ್ತೆ. ಇದನ್ನು ವಿದ್ಯಾರ್ಥಿಗಳು ಆರಾಮಾಗಿ ಬರೆಯಬಹುದು. ಕೆಲವೊಂದು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಆಗಬಹುದು, ಇದನ್ನು ಸ್ವಲ್ಪ ನೀವು ನೀಟಾಗಿ ಸ್ಟಡಿ ಮಾಡಿದರೆ ಆರಾಮಾಗಿ ಮೀಡಿಯಂ ಅಂದರೆ ಮೀಡಿಯಂ ಲೆವೆಲ್ ಇರೋ ಕ್ವಶನ್ ಪೇಪರ್ ಇರೋ ಕಾರಣ 50 ಅಂಕಗಳಿಗೆ ಅದನ್ನು ವಿದ್ಯಾರ್ಥಿಗಳು ಆರಾಮಾಗಿ ಪಡೆದುಕೊಳ್ಳಬಹುದು. ಇನ್ನು 20% ಬಂದುಬಿಟ್ಟು ಸ್ವಲ್ಪ ಟಫ್ ಆಗಿರುತ್ತೆ. ಟಫ್ ಅಂದರೆ ಅದು ಡಿಪೆಂಡ್ ಆಗುತ್ತೆ ನಮಗೆ ಭಾಷಾ ವಿಷಯದಲ್ಲಿ ಗ್ರಾಮರ್ ಆಗಿರ್ಬೋದು, ಬೇರೆ ವಿಷಯಗಳಲ್ಲಿ ಬೇರೆ. ಇನ್ನು 20 ಅಂಕಗಳಿಗೆ 20% ಬಂದುಬಿಟ್ಟು ಕಠಿಣತೆ ಒಳಗೊಂಡಿರುತ್ತೆ. ಅದು ವಿದ್ಯಾರ್ಥಿಗಳ ವಿವೇಚನೆಗೆ ಬಿಟ್ಟಿದ್ದು. ಇಫ್ ಯು ಅವೇ ಚೆನ್ನಾಗಿ ಓದಿದರೆ ನೀವು ಅಥವಾ ನೀವು ಟ್ಯಾಲೆಂಟ್ ಇದ್ದರೆ ನೀವು ಅದನ್ನು ಉತ್ತರಿಸ್ಬೋದು. ಈ ರೀತಿ ನಿಮಗೆ ಪ್ರಶ್ನೆ ಬದ್ದಿರುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ.